ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ರಸ್ತೆಗಳನ್ನು ಶೀಘ್ರದಲ್ಲಿ ದುರಸ್ತಿ ಮಾಡುವ ಭರವಸೆ. ನನ್ನ ಕ್ಷೇತ್ರದ ಜನರಿಗೆ ಅನುಕೂಲವಾಗುವ ಗುಡಿಬಂಡೆಯಲ್ಲೂ ಪ್ರತಿ ಶನಿವಾರ ಜನತಾ ದರ್ಶನ ಮಾಡಲು ಕ್ರಮ ತೆಗೆದುಕೊಳ್ಳುತ್ತೇನೆ ಎಂದು ಬಾಗಿಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಒಕ್ಕಲಿಗರ ಭವನ ಹಾಗೂ ಉಲ್ಲೋಡು ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಸನ್ಮಾನ ಸಮಾರಂಭದಲ್ಲಿ ಮಾತನಾಡಿದ ಅವರು, ಬಾಗಿಪಲ್ಲಿ ಪಟ್ಟಣದಲ್ಲಿರುವ ನನ್ನ ನಿವಾಸದಲ್ಲಿ ಪ್ರತಿ ಬುಧವಾರ ಜನತಾ ದರ್ಶನ ಮಾಡುವ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸಲು ಪ್ರಯತ್ನ ಮಾಡುತ್ತಿರುತ್ತೇನೆ. ಇನ್ನು ಮುಂದೆ ಗುಡಿಬಂಡೆಯಲ್ಲೂ ಕಚೇರಿ ತೆರೆದು ಜನತಾ ದರ್ಶನ ಆರಂಭಿಸುತ್ತೇನೆ ಎಂದರು. ಈಗಾಗಲೇ ಗುಡಿಬಂಡೆ ತಾಲೂಕಿನ ಬಹುತೇಕ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ 90% ರಸ್ತೆಗಳು ಪೂರ್ಣಗೊಂಡಿವೆ. ಉಲ್ಲೋಡು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಮಾತ್ರ ಸುಮಾರು ಗ್ರಾಮಗಳಿಗೆ ತಲುಪುವ ರಸ್ತೆಗಳು ತುಂಬ ಹದಗೆಟ್ಟಿವೆ. ರಾಜ್ಯ ಬಜೆಟ್ ಆದ ಕೂಡಲೇ ನನ್ನ ಮೊದಲ ಆದ್ಯತೆ ಉಲ್ಲೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಸ್ತೆಗಳ ದುರಸ್ತಿಯಾಗಿದೆ. ಇದರ ಜೊತೆಗೆ ಗ್ರಾಮಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಡುವ ಪ್ರಾಮಾಣಿಕ ಪ್ರಯತ್ನಗಳನ್ನು ಮಾಡುತ್ತೇನೆ. ಕೆಲವೊಂದು ಕಾರಣಗಳಿಂದ ಚುನಾವಣೆ ಸಮಯದಲ್ಲಿ ನಾನು ಈ ಭಾಗದಲ್ಲಿ ಪ್ರಚಾರಕ್ಕೆ ಬಂದಿಲ್ಲ. ಆದರೂ ಸಹ ನನಗೆ ಈ ಭಾಗದಿಂದ ಅತ್ಯಧಿಕ ಮತಗಳನ್ನು ನೀಡಿದ್ದೀರಾ, ನಿಮ್ಮ ಋಣವನ್ನು ನಾನು ಖಂಡಿತ ತೀರಿಸುತ್ತೇನೆ ಎಂದರು. ಬಳಿಕ ಮುಖಂಡ ಎಚ್ಪಿ ಲಕ್ಷ್ಮೀನಾರಾಯಣ ಮಾತನಾಡಿ, ಶಾಸಕ ಸುಬ್ಬಾರೆಡ್ಡಿಯವರು ಒಳ್ಳೆಯ ನಡೆಯುಳ್ಳ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದಾರೆ. ಅವರಲ್ಲಿ ದ್ವೇಷ ಸಾಧಿಸುವಂತಹ ರಾಜಕೀಯ ಗುಣಗಳಿಲ್ಲ. ಇಂದು ಕ್ಷೇತ್ರದಲ್ಲಿ ಹೊರಗಿನಿಂದ ಬಂದವರಿಗೆ ತಕ್ಕ ಪಾಠ ಕಲಿಸುತ್ತೇವೆ ಎಂಬುದನ್ನು ತೋರಿಸಿಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಸುಬ್ಬಾರೆಡ್ಡಿಯವರಿಗೆ ಮಂತ್ರಿ ಸ್ಥಾನ ಸಿಗಲಿ ಎಂದು ಸಹ ನಮ್ಮ ಬೇಡಿಕೆಯಾಗಿದೆ ಎಂದರು. ರಸ್ತೆ ಮಾಡಿಸೋದು ನನ್ನ ಜವಾಬ್ದಾರಿ. ಆಲ್ಮೋಸ್ಟ್ ಗುಡಿಬಂಡೆಯಲ್ಲಿ ನನಗೆ ಗೊತ್ತಿರೋ ಮಟ್ಟಿಗೆ ಬೇರೆ ಪಂಚಾಯತ್ಗಳಲ್ಲಿ ಮ್ಯಾಕ್ಸಿಮಮ್ 95% ಮುಕ್ತಾಯ ಆಗಿದೆ. ನನಗೆ ಬಾಕಿ ಉಳಿದಿರೋದು ಅತಿ ಹೆಚ್ಚಂತ ಜಾಸ್ತಿ ರಸ್ತೆಗಳಿರೋದು ಉಲ್ಲೋಡ್ ಪಂಚಾಯತಿಯಲ್ಲಿ. ಆ ಉಲ್ಲೋಡ್ದು ಅಷ್ಟೇ, ಖಂಡಿತವಾಗ್ಲು ಈ ಉಲ್ಲೋಡ್ ಪಂಚಾಯತಿಯಲ್ಲಿರುವಂತಹ ಕಾಮಗಾರಿಗಳನ್ನು 7th ನಮ್ಮ ಕರ್ನಾಟಕ ರಾಜ್ಯ ಬಜೆಟ್ ಆಗುತ್ತೆ. ಬಜೆಟ್ ಆದ್ಮೇಲೆ ಆ ಇಲಾಖೆ ಸಂಬಂಧಪಟ್ಟ ಅನುದಾನ ಬಿಡುಗಡೆ ಆಗುತ್ತೆ. ಬಿಡುಗಡೆ ಆದ ತಕ್ಷಣ ಮೊದಲನೇದಾಗಿ ಉಲ್ಲೋಡ್ ಪಂಚಾಯತಿ ಗ್ರಾಮದ ರಸ್ತೆಗಳನ್ನು ಕೈಗೆತ್ತುವ ನನ್ನ ಕರ್ತವ್ಯ. ಹಾಗೆ ಯಲಕನಾಲ್ಪಲ್ಲಿಯಿಂದ ಒಂದು ಬ್ರಿಡ್ಜ್ ಮಾಡಿದ್ವಿ, ಕಾರಣಾಂತರಗಳಿಂದ ಅದು ಒಡೆದೋಗಿದೆ. ಅದನ್ನು ಮಾಡಿಸಿ ಯಲಕನಾಲ್ಪಲ್ಲಿಯಿಂದ ಉಲ್ಲೋಡ್ಗೆ ರಸ್ತೆ ಸಂಪರ್ಕ ಕಲ್ಸಿದ್ರೂ ನನ್ನ ಜವಾಬ್ದಾರಿನೇ. ಆ ಬ್ರಿಡ್ಜ್ ಮಾಡಿ ರಸ್ತೆ ಮಾಡಿಕೊಡೋದು ಗ್ಯಾರಂಟಿ ಅಂತ ಆ ಊರಿನ ಪ್ರಮುಖರಿಗೆ ನನ್ನ ಮಾತನ್ನು ಹೇಳುತ್ತಾ, ಇನ್ಯಾವುದೇ ಇರಲಿ, ಈಗ ಮತ್ತೆ ಮನೆ ಮನೆಗೂ ಗಂಗೆ, ಆ ಒಂದು ಅದು ಸುಬ್ರಾಯನ್ ಕುಂಟೆಯಿಂದ ಇರ್ಬೋದು ಇಲ್ಲ ಗುಡಿಬಂಡೆ ಕೆರೆಯಿಂದ ಇರ್ಬೋದು, ನಿಮ್ಮ ಮನೆ ಮನೆಗೂ ನೀರು ಕೊಡುವಂತಹದ್ದು ನನ್ನ ಜವಾಬ್ದಾರಿ. ವಿಶೇಷವಾಗಿ ನಾವೆಲ್ಲ ನಿಮ್ಗೇನ್ ಮಾತು ಕೊಟ್ಟಿದ್ದೀವಿ, ಕಾಂಗ್ರೆಸ್ ಪಕ್ಷ ಭರವಸೆ ಕೊಟ್ಟಿತ್ತು, ಆ ಭರವಸೆನೂ ಕೂಡ ಅಷ್ಟೇ. ಈಗ ಆಲ್ರೆಡಿ ನಿನ್ನೆ ಪ್ರತಿ ಮಹಿಳೆಯರಿಗೂ ಫ್ರೀ ಬಸ್ಗಳಲ್ಲಿ ಮಾಡಿದ್ದೀವಿ. ನೆಕ್ಸ್ಟ್ ಮಂತ್ ಜುಲೈಯಿಂದ ಅಕ್ಕಿ ಕೊಡ್ತಾ ಇದ್ದೀವಿ 10 kg ಪ್ರತಿಯೊಬ್ಬರಿಗೂ, ಅಂದ್ರೆ 5 ಜನ ಇದ್ದ 50 kg ಆ ಮನೆಗೆ ಅಕ್ಕಿ ಕೊಡಿಸೋದು ನಮ್ ಜವಾಬ್ದಾರಿ. ಮತ ಕೇಳಕ್ ಕೂಡ ನನಗೆ ಅವಕಾಶ ಇರಲಿಲ್ಲ. ಕೊನೆಯ ದಿನಗಳಲ್ಲಿ ಆರೋಗ್ಯ ಸ್ವಲ್ಪ ಕೈ ಕೊಟ್ಟಿದ್ದರಿಂದ ಬರಕ್ಕಾಗ್ಲಿಲ್ಲ. ಆದರೂ ತಾವು ಅಭೂತಪೂರ್ವವಾದಂತಹ ಮತ ಕೊಟ್ಟು ನನ್ನನ್ನು ಗೆಲ್ಲಿಸಿದ್ದೀರ. ಜೀವನ ಪೂರ್ತಿ ರಾಜಕೀಯ ಇರಲಿ ಬಿಡಲಿ, ಖಂಡಿತವಾಗ್ಲೂ ನಿಮ್ಮ ಸೇವಕನಾಗಿರ್ತೀನಿ ಅನ್ನೋ ಮಾತೆಲ್ಲ ಬಯಸ್ತೀನಿ. ಯಾಕಂದ್ರೆ ನಾನು ನೋಡಿದ್ದೀನಿ, 10 ಸಲ ಭೇಟಿ ಕೊಟ್ಟು 10 ಮನೆಗೂ ಹೋದ್ರು ಮತ ಹಾಕಂತ ಜನ ಇಲ್ಲ. ಅಂತಾದಲ್ಲಿ ನನ್ನನ್ನು ನಂಬಿ ಸುಬ್ಬಾರೆಡ್ಡಿ ನಮ್ಮ ಕಷ್ಟಗಳಲ್ಲಿ ಆಗ್ತಾನೆ ಅಂತ ನಂಬಿ ನನಗೆ ಮತ ಹಾಕಿದ್ದೀರ. ಖಂಡಿತವಾಗ್ಲೂ ನಿಮ್ಮ ಋಣ ತೀರಿಸುವಂತ ಕೆಲಸ ಮಾಡ್ತೀನಿ. ಹಾಗೆ ನಮ್ಮ ಈ ಪಂಚಾಯತಿ ಮಟ್ಟದಲ್ಲಿ ಸುಮಾರು ಅನೇಕವಾದಂತ ರಸ್ತೆಗಳ ಸಮಸ್ಯೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ. 100% ನಾನು ನಮ್ಮ ಗುಡಿಬಂಡೆಯಿಂದ ಈ ಉಳ್ಳೋಡ್ ತನಕ ಇರ್ಬೋದು, ಉಳ್ಳೋಡಿಂದ ಸೋಮನಾಥಪಲ್ಲಿ, ಸೋಮನಾಥಪಲ್ಲಿಯಿಂದ ನಮ್ಮ ಗುಡಿಬಂಡೆ ಎಂಟೈರ್ ರಸ್ತೆ ಮಾಡಿಸುವಂತ ಜವಾಬ್ದಾರಿನೂ ನಂದು. ಮತ್ತೆ ಈ ಒಂದು ಚೌತಿಮ್ನಲ್ಲಿ ರಸ್ತೆ
ಈ ಕ್ರಾಸ್ ಇಂದ ಅಲ್ಲಿಗೆ ಕ್ರಾಸ್ ಇಂದ ಅಲ್ಲಿ ತನಕ ಮಾಡಿಸೋದು ನನ್ನ ಜವಾಬ್ದಾರಿ. ಮನೆ ಶಾಸಕರು ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮತ ಕೇಳಲಿಕ್ಕೆ ಇಲ್ಲಿಗೆ ಪಂಚಾಯತ್ ವ್ಯಾಪ್ತಿ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಕಾರಣ ಅವ್ರಿಗೆ ಒಂದು ದಿವಸ ಒಂದು ಸುಮಾರು ಒಂದೆರಡು ದಿವಸ ಹೂವಿನ ಹಾರಗಳು ಮತ್ತು ಈ ಪಟಾಕಿಗಳಿಂದ ಆರೋಗ್ಯ ಸ್ವಲ್ಪ ಕೈಕೊಟ್ಟ ಕಾರಣ ಬರಕ್ಕಾಗಲಿಲ್ಲ. ಆದರೂ ಕೂಡ ನಮ್ಮ ಚುನಾವಣೆಯಲ್ಲಿ ನಮ್ಮ ಪಂಚಾಯತಿಯಲ್ಲಿ ಒಂದು ಅಭೂತಪೂರ್ವ ಅಂತ ಒಂದು ಮತವನ್ನು ಚಲಾಯಿಸಿದ್ದಾರೆ ಜನ. ಅದ್ರ ಭಾಗವಾಗಿ ನನಗೆ ತುಂಬ ಗೌರವ ಇದೆಯಪ್ಪ. ಕುಲೋಡ್ ಪಂಚಾಯತಿ ಜನ ತುಂಬ ಒಳ್ಳೆ ಜನ ಇದ್ದಾರೆ. ನಾನು ಅಲ್ಲಿ ಪರದೇಶರು ಕೂಡ ಒಳ್ಳೆ ಬೆಂಬಲವನ್ನು ಕೊಟ್ಟಿದ್ದಾರೆ ಅಂತೇಳಿ ಇವತ್ತು ಅವ್ರಿಗೆ ದಿನಾಂಕವನ್ನು ನಿಗದಿ ಮಾಡಿಸಿ ಬಂದಿದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದ ಸ್ವಾಗತವನ್ನ ಬಯಸ್ತಾ ಇದ್ದೀನಿ. ಒಂದು ವೇಳೆ ಶಾಸಕರ ಬಗ್ಗೆ ಈಗ ನಾವೇನು ಹೊಸದಾಗಿ ಹೇಳುವಂತಿದ್ದಿಲ್ಲ. ಸಮಯ ತುಂಬಾ ಅವಕಾಶ ಕಡಿಮೆ ಇದೆ. ಈಗಾಗಲೇ ಅವರು ಊಟ ಇನ್ನೂ ಮಾಡಿಲ್ಲ, ಎರಡೂವರೆ ಆಗ್ತಾ ಬಂದಿದೆ. ಇನ್ನೂ ಒಂದು ಕಾರ್ಯಕ್ರಮ ಮಧ್ಯದಲ್ಲಿ ಬಂದಿದೆ. ಸೊ ಆದ್ರಿಂದ ತ್ವರಿತವಾಗಿ ಕಾರ್ಯಕ್ರಮವನ್ನ ಮುಗಿಸ್ಬೇಕಾಗಿದೆ. ಈ ಬೆಂಗಳೂರಿನಿಂದ ಬಂದಂತ ವಲಸಿಗ ಅಭ್ಯರ್ಥಿಗಳು ಯಾವ ರೀತಿ ನಮ್ಮ ಜನರನ್ನ ದಿಕ್ಕು ತಪ್ಪಿಸಲಿಕ್ಕೆ ಏನು ಯೋಜನೆಗಳನ್ನ ರೂಪಿಸಿದ್ರು, ಆ ಎಲ್ಲಾ ಯೋಜನೆಗಳನ್ನು ಕೂಡ ಬದಿಗೊತ್ತಿ ತಿಪ್ಪಿ ತಿರುಗಿ ತಿಪ್ಪಿ ಒಡೆದು ನಮ್ಮ ಕ್ಷೇತ್ರದ ಜನ ದೊಡ್ಡ ಮಟ್ಟದಲ್ಲಿ ಇವತ್ತು ಸುಬ್ಬಾರೆಡ್ಡನ ಅವರಿಗೆ ಬೆಂಬಲವಾಗಿ ನಿಂತಿದ್ದಕ್ಕೆ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಮತದಾರರಿಗೆ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಮತ್ತೆ ಒಂದು ವೇಳೆ ವೈಯಕ್ತಿಕವಾಗಿ ಜನಾನುರಾಗಿಯಾಗಿ ಯಾರಿಗೂ ಕೂಡ ಸಣ್ಣ ಒಂದು ದ್ವೇಷದ ರೀತಿಯಲ್ಲಿ ಯಾರನ್ನು ನೋಡದೆ ತನ್ನವರು ತನ್ನ ಆಗದೇ ಇರೋರು ತಮಗೆ ಮತ ಚೆಲ್ಲ ಕೊಡದೇ ಇರೋರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರನ್ನು ಕೂಡ ಪ್ರೀತಿಯಿಂದ. ಈ ವೇಳೆ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಮಂಜುನಾಥ ರೆಡ್ಡಿ, ಕೋಚಿಮೂಲ್ ನಿರ್ದೇಶಕ ಆದಿನಾರಾಯಣ ರೆಡ್ಡಿ, ವಿವಿಧ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ಪದಾಧಿಕಾರಿಗಳು, ಹುಲ್ಲೋಡು ಭಾಗದ ಕಾಂಗ್ರೆಸ್ ಮುಖಂಡರು ಸೇರಿದಂತೆ ಅನೇಕರು ಹಾಜರಿದ್ದರು.